ವಾಲ್ಮೀಕಿ ಹಗರಣ ಆಳ ಮತ್ತು ಅದರ ಅಗಲ ಮತ್ತು ಹೊಸ ತಿರುವುಗಳಿಗೆ ಒಂದು ರೀತಿಯಲ್ಲಿ ಅಂತ್ಯನೇ ಇಲ್ಲ ಅಂತ ಅನಿಸ್ತಾ ಇದೆ. ಈಗಾಗಲೇ ಬ್ಯಾಂಕಿನ ಹೊಸ ಅಕೌಂಟ್ ತೆಗೆದು ಅಲ್ಲಿಂದ ಹೈದರಾಬಾದಿಗೆಲ್ಲ 18 ಅಕೌಂಟ್ ಕಳಿಸಿ ಅಲ್ಲಿಂದ ವಾಪಸ್ ತೊಗೊಂಡದೆಲ್ಲ ಆಗಿರುವಂಥ ತಮ್ಮೆಲ್ಲ ಗೊತ್ತಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಅವರು ಆಡ್ತಾ ಇದ್ದಾರೆ. ಮುಖ್ಯಮಂತ್ರಿ, ನಮಗೆ ಇತ್ತೀಚೆಗೆ ಒಂದು ಮಾಹಿತಿ ಬಂದಿದೆ, ಅದನ್ನು ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ರು. March 30 or 31 ಸುಮಾರು 40 crore ಹೆಚ್ಚು ಹಣ ನೇರವಾಗಿ ಟ್ರೆಜರಿಯಿಂದ ಬೇರೆ ಬೇರೆ ಅಕೌಂಟ್ಗೆ ಹೋಗಿದೆ. ನಿಗಮಕ್ಕೆ ಹೋಗಿ ಹೋಗೋದು ಬೇರೆ, ಟ್ರೆಜರಿಯಿಂದನೇ ನಿಗಮಕ್ಕೆ ಸಂಬಂಧಪಟ್ಟಂಥ ದುಡ್ಡು ಮತ್ತೆ ಬೇರೆ ಬೇರೆ ಅಕೌಂಟ್ ತೆಗೆದಿರ್ಬೋದು, ಆ ಅಕೌಂಟ್ಗಳಿಗೆ ಹೋಗಿದೆ ಅನ್ನುವಂಥದ್ದು ಒಂದು ಮಾಹಿತಿ ಇದೆ, ಸಬ್ಜೆಕ್ಟ್ ಟು ಕನ್ಫರ್ಮೇಶನ್. ಇದು ಹೆಂಗೆ ಸ್ವಲ್ಪ ಎಲ್ಲ ಹೊರಗಡೆ ಹೆಂಗೆ ಬಂತು ಅಂತಂದರೆ, ಏನೋ ಚಲನ ಇರ್ತದೆ, ಪೇಮೆಂಟ್ ಮಾಡಿರೋ ಚಲನ ಇರ್ತದೆ, ಸುಮ್ಮನೆ ಇಯರ್ ಎಂಡಿಗೆ ಭಾಳ ಹಣ ಬಿಡುಗಡೆ ಆಗ್ತಾ ಇರ್ತದೆ, ಆ ಚಲನ ಏನಿರ್ತದೆ, ಆ ಚಲನನ್ನು ಆ ಸಿಸ್ಟಮ್ನಿಂದ ತೆಗೆದು ಹಾಕೋದಕ್ಕೆ ಪ್ರಯತ್ನ ಆಯಿತು ಕಳೆದವ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಸ್ವಲ್ಪ ಟ್ರೆಜರಿಯಲ್ಲಿ ಗಲಿಬಿಲಿ ಕೂಡ ಆಗಿದೆ. ಹೀಗಾಗಿ ಈ ವಿಷಯ ಬಂದಿದೆ, ನಮ್ಮ ಹತ್ರ ಯಾವುದೇ ರೀತಿಯ ಇದು ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಇವತ್ತು ವಿಧಾನಸಭೆಯಲ್ಲಿ ಇದನ್ನು ಸ್ಪಷ್ಟೀಕರಣ ಕೊಡಬೇಕು. March 30 or 31 ಹಣ ಬಿಡುಗಡೆ ಆಗಿದೆಯಾ, ಆಗಿದ್ದರೆ ಎಷ್ಟು ಅಮೌಂಟು, ಟ್ರೆಜರಿಯಿಂದ ಆಗಿದೆಯಾ, ಆಗಿದ್ದರೆ ಯಾವ ಅಕೌಂಟ್ಗೆ ಹೋಯಿತು, ಮಿಸ್ಯೂಸ್ ಆಗಿದೆ ಏನಾಗಿ ಅಕೌಂಟ್ಗೆ ಹೋಯ್ತು, ಅದಕ್ಕಿಂತ ಹೆಚ್ಚಿಗೆ ಏನೇನು ಹೇಳ ಇದ್ರ ಬಗ್ಗೆ ಸ್ಪಷ್ಟೀಕರಣ ಬಂದರೆ ವಾಲ್ಮೀಕಿ ನಿಗಮದ ಹಣ 40 crore ಇಯರ್ ಎಂಡ್ಗೆ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಅದು ಅಧಿಕೃತ ಅಕೌಂಟ್ಗೆ ಹೋಗಿದೆ, ಬೇರೆ ಅಕೌಂಟ್ಗೆ ಹೋಗಿದೆ ಥ್ರೂ ಟ್ರೆಜರಿ ಅನ್ನುವಂಥ ಮಾಹಿತಿ ಇದೆ ನಮಗೆ. ಅವರು ವಿಧಾನಸಭೆಯಲ್ಲಿ ಇವತ್ತು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹೋಗಿದೆಯೋ ಇಲ್ವೋ, ಹೋಗಿದ್ರೆ ಆ ಅಕೌಂಟ್ಗೆ ಹೋಗಿದೆ ಮತ್ತು ಚಲನನ್ನು ಡಿಸ್ಟ್ರಾಯ್ ಮಾಡೋ ಪ್ರಯತ್ನ ನಡೆದಿದೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟೀಕರಣವನ್ನು ಕೊಡಬೇಕು ಅನ್ನೋ ಒತ್ತಾಯನ ಮಾಡಿದೆ.